15 ಸಚಿವರನ್ನ ಕೈಬಿಡುವಂತೆ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದು ಸಂಪುಟದಿಂದ ಸಚಿವರನ್ನ ಕೈಬಿಡುವಂತೆ ರಾಜ್ಯಾಧ್ಯಕ್ಷರಿಗೆ ದೂರನ್ನ ನೀಡಿದ್ದಾರೆ ನಾವು ಕರೆ ಮಾಡಿದರೆ ನಮ್ಮ ಕರೆಯನ್ನ ಸ್ವೀಕರಿಸೋದಿಲ್ಲ 15 ದುರಹಂಕಾರಿ ಸಚಿವರ ವಿರುದ್ಧ ನಾನು ದೂರನ್ನ ನೀಡಿದ್ದೇನೆ ಕರೆ ಮಾಡಿ ಈ ಬಗ್ಗೆ ರಾಜ್ಯಾಧ್ಯಕ್ಷರ ಗಮನಕ್ಕೂ ಕೂಡ ತಂದಿದ್ದೇನೆ 4 ದಿನದಲ್ಲಿ ಸಚಿವರ ಸಭೆ ಕರೀತೇನೆ ಅಂತ ಹೇಳಿದ್ದಾರೆ 15 ಸಚಿವರ ವಿರುದ್ಧ ಈ ರೀತಿಯಾಗಿ ಶಾಸಕ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಶಾಸಕ ಸಚಿವ ಸ್ಥಾನ ದೊಡ್ಡದಲ್ಲ ಪಕ್ಷದ ಕಾರ್ಯಕರ್ತ ಅನ್ನೋದೇ ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆ ನಾನು ಲಿಖಿತ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ ನಾನು ಲಿಖಿತವಾಗಿ ದೂರನ್ನ ಕೊಟ್ಟಿಲ್ಲ 15 ಕ್ಕೂ ಹೆಚ್ಚು ಕೆಲವು ದುರಂಕಾರಿ ಸಚಿವರ ವಿರುದ್ಧ ನಾನು ರಾಜ್ಯದ ಅಧ್ಯಕ್ಷ ಕರೆ ಮಾಡಿದಿನಿ ಈ ಹಿಂದೆ 16 ಬಾರಿ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾನು ಅಧ್ಯಕ್ಷ ಜೊತೆ ಅನೇಕ ಬಾರಿ ಚರ್ಚೆ ಮಾಡಿದಿನಿ ಮೊನ್ನೆ 27ನೇ ತಾರೀಕು 2 ಗಂಟೆಗೆ ನಾನು ಕರೆ ಮಾಡಿದಿನಿ ಏನಾಗಿದೆ ಇವತ್ತು ಬಹಳಷ್ಟು ಜನ ಸಚಿವರು ಕೇವಲ ರೇಣುಕಾಚಾರ್ಯಗಲ್ಲ ಅನೇಕ ಶಾಸಕರು ತಮ್ಮ ಭಾವನೆಗಳನ್ನು ನನ್ನ ಮುಂದೆ ವ್ಯಕ್ತಪಡಿಸಿದ್ದಾರೆ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ ಕರೆ ಮಾಡಿ ಸ್ವೀಕಾರ ಮಾಡ್ತಲ್ಲ ಏನಾದರೂ ಪತ್ರ ಬರೆದ್ರೆ ಆ ಪತ್ರಗಳ ಉತ್ತರ ಮತ್ತು ಕೆಲಸ ಮಾಡಬೇಕು ಸಚಿವರುಗಳು ಸಚಿವರ ಬದಲಾಗಿ ಅವರ ಆಪ್ತ ಕಾರ್ಯದರ್ಶಿಗಳು ನಿಯಮಾನುಸಾರ ಪರಿಶೀಲಿಸಿ ಅಂತ ಪತ್ರ ಬರೆದ್ರೆ डीटेल्स नम प्रतिनिधि महदेव नीड़ता होगतारे दूरवाणी संपर्कदल्लिद्दारे महदेव खुद सचिव स्थान सिक्किल्ल अन्नो असमाधान अदर जोतेगे पाप इवरु दूरवाणी कूड स्वीकरिसुत्तिल्ल अन्नो असमाधान रेणुकाचार्य अवर ओट्टारे माते असमाधानदिंद कूड होगिदे अंत इत्तीचेगे खंडित संत ई हिंदिनिंदलू कूड साकष्टु एनु सरकार रचने आयितु बीजेपी सरकार रचने आयितु अल्लिंदलू कूड ಕೆಲವೊಂದಿಷ್ಟು ಸಚಿವರ ವಿರುದ್ಧ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಯಾಕಂತಂದ್ರೆ ಅವರಿಗೆ ಸಚಿವ ಸ್ಥಾನ ಒಂದು ಕೈ ತಪ್ಪಿ ಒಂದು ಅಸಮಾಧಾನ ಇತ್ತು ಆ ನಂತರ ತಮಗೆ ಏನಾದರೂ ಕೆಲಸ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಚಿವರನ್ನು ಭೇಟಿಯಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ರು ಈ ಒಂದು ಸಮಯದಲ್ಲಿ ಅವರಿಗೆ ಭೇಟಿಯಾಗಬೇಕು ಕ್ಷೇತ್ರದ ಬಗ್ಗೆ ಹಣ ಇದು ಹಣವನ್ನ ಬಿಡುಗಡೆ ಮಾಡಿಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅವರನ್ನು ಸಾಕಷ್ಟು ಸಮಯದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿ ಒಂದು ಕರೆಯನ್ನ ಮಾಡಿದಾಗ ಅವರು ಕರೆಯನ್ನ ಸ್ವೀಕಾರ ಮಾಡೋದಿಲ್ಲ ಅವರಿಗೆ ಕೈಗೆ ಸಿಗೋದಿಲ್ಲ ಹೀಗಾಗಿ ಹಿಂದೆ ಕೂಡ ಸಾಕಷ್ಟು ಬಾರಿ ಕೆಲವೊಂದಿಷ್ಟು ಸಚಿವರ ಮೇಲೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ನಂತರ ಈಗ ಮತ್ತೆ ಮುಂದುವರೆದು ಈಗ 15 ದುರಹಂಕಾರಿ ಸಚಿವರು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಹಿಂದೆ ಆರೋಗ್ಯ ಸಚಿವ ಸುಧಾಕರ್ ವಿರುದ್ಧ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಒಂದು 2-3 ಸಚಿವರು ಈ ರೀತಿ ಮಾಡ್ತಿದ್ರು ಎಲ್ಲ ಸಚಿವರು ಹಾಗಿಲ್ಲ ಅಂತ ಹೇಳಿದ್ರು ಈಗ ಒಂದು ಪಟ್ಟಿಯನ್ನ ಮಾಡಿದ್ದಾರೆ 15 ಸಚಿವರು ಅಂತ ಹೇಳ್ತಾರೆ ಆದ್ರೆ ಯಾವುದೇ ಹೆಸರನ್ನ ಅವರು ಬಹಿರಂಗಪಡಿಸಿಲ್ಲ ನಾ ಹಿಂದಿನಿಂದಲೂ ಕೂಡ ಇದು ನನ್ನೊಬ್ಬನಿಗೆ ಮಾತ್ರ ಈ ರೀತಿಯಾಗಿ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಶಾಸಕರು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಬಳಿಗೆ ಹೋಗ್ತೀವಿ ಅವರಿಗೆ ಈ ರೀತಿ ಅಂತ ನಮ್ಮ ಕ್ಷೇತ್ರ ಅಭಿವೃದ್ಧಿ ಇದೆ ಅಂತ ಹೇಳಿ ಅವರಿಗೆ ಒಂದು ಪಟ್ಟಿಯನ್ನ ಕೊಟ್ಟಾಗ ಅವರು ಯಾವುದೇ ರೀತಿ ಅಂತ ಸ್ಪಂದನೆ ಮಾಡೋದಿಲ್ಲ ಅವರ ಆಪ್ತ ಕಾರ್ಯದರ್ಶಿ ಮೂಲಕ ಇದನ್ನ ಪರಿಶೀಲಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ ಹೀಗಾಗಿ ನಮ್ಮ ಅಲ್ಲಿ ಕಿಮ್ಮತ್ ಏನು ಉಳಿತು ಅಂದ್ರೆ ನಮ್ಮ ನಮಗೆ ಅಗೌರವವಾಗಿ ಈ ರೀತಿಯಾಗಿ ನಡೆಸ್ಕೋತಾ ಇದ್ದಾರೆ ಇಂಥ ಶಾಸಕರು ಇಂಥ ಸಚಿವರು ಬೇಡ ಹೀಗಾಗಿ ನಮಗೆ ಯಾವುದೇ ಕಾರಣಕ್ಕೂ ಇಂಥ ದುರಹಂಕಾರಿ ಸಚಿವರನ್ನ ಬೇಡ ಇವರನ್ನ ಕ್ಯಾಬಿನೆಟ್ ನಿಂದ ವಜಾ ಮಾಡಿ ಅಂತ ಹೇಳಿ ಈ ರೀತಿಯಾದಂಥ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಈಗಾಗಲೇ ದೂರನ್ನ ಕೊಟ್ಟಿದ್ದೀವಿ ನಂದು ಒಬ್ಬನಲ್ಲ ಎಲ್ಲ ಶಾಸಕರು ಕೂಡ ಈಗಾಗಲೇ ದೂರು ಕೊಟ್ಟಿದ್ದೀವಿ 27ನೇ ತಾರೀಕು ಅವರಿಗೆ 15 ಸಚಿವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ ಇನ್ನು 4-5 ದಿನಗಳಿಗೆ ಸಚಿವರ ಒಂದು ಸಭೆಯನ್ನ ಕರೆದು ಅವರಿಗೆ ಒಂದು ಬುದ್ಧಿಯನ್ನ ಹೇಳ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರೆ ಆದ್ರೆ ಆ ಬುದ್ಧಿ ಹೇಳುವ ಮಾತು ಬೇಡ ಅವ್ರನ್ನ ಕ್ಯಾಬಿನೆಟ್ ನಿಂದ ವಜಾನ ಮಾಡಿ ಅಂತ ಹೇಳಿ ಒಂದು ರೀತಿ ಅಂತ ಕಿಡಿಯನ್ನ ಕಾರಿರುವಂತದ್ದು ಸ್ಮಿತ ರೈಟ್ ಧನ್ಯವಾದ ಮಹದೇ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ